6th March 2022 ನಿಮ್ಮ ಕಾಲೇಜಲ್ಲಿ ಒಂದು ಘಟನೆ ನಡೀತು. ಅಲ್ಲೇನ್ ನಡೀತು ಅಂತ ಕೋರ್ಟ್ ತಿಳಿಸ್ತೀರಾ? ಆ ಇನ್ಸಿಡೆಂಟ್ ನ ಇಡೀ ಕಾಲೇಜೇ ನೋಡಿದೆ. ಕರ್ನಾಟಕದ ಜನತೆ ಕಣ್ಣಲ್ಲಿ ಇದೊಂದು ಇಂಟ್ರೆಸ್ಟಿಂಗ್ ಕೇಸ್ ಆಗಿರೋದಲ್ಲದೆ ಲಾ ಅಂಡ್ ಆರ್ಡರ್ನೇ ಪ್ರಶ್ನೆ ಮಾಡೋ ಸ್ಥಿತಿಲಿದೆ. ಇದಕ್ಕೆಲ್ಲ ಕಾರಣ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ನಿರ್ಲಕ್ಷ್ಯನೇನಾ? ನಾವು ನಮ್ಮ ಕರ್ತವ್ಯನ ಮಾಡ್ತಾ ಇದ್ದೀವಿ. ಕೇವಲ ಒಬ್ಬ ವ್ಯಕ್ತಿ ರೇಪ್ ಮಾಡಿದ್ರೆ ವಿಕ್ಟಿಮ್ ಈ ಸ್ಥಿತಿಲಿ ಇರ್ತಾರ? ತಾನೊಬ್ಬ ಮನುಷ್ಯ ಅನ್ನೋದನ್ನು ಮರೆತು ಕ್ರೂರ ಪ್ರಾಣಿ ರೀತಿಲಿ ಹಿಂಸೆ ಮಾಡಿದಾಗ ಈ ತರ ಆಗೋ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ಯಾರು ಮಾಡಿದ್ದು ಅಂತ ಕೋರ್ಟಿಗೆ ತಿಳಿಸ್ತೀರಾ? ಅದು ಶಿವನೇ ರೇಪ್ ಮಾಡಿರೋದು ಅಂತ ಕನ್ಫರ್ಮ್ ಆಯ್ತು. ಐ ಸಾ ಶಿವ ನೇಕೆಡ್. ಅಬ್ಜೆಕ್ಷನ್ ಯುವರ್ ಆನರ್. ಅವರ್ ರೋಲ್. ಆ ಮಹಾಶಿವನು ಈ ಶಿವನ್ನ ಕಾಪಾಡದೇ ಇರ್ತಾನ ಹೇಳು? ಕೆಲವೊಮ್ಮೆ ನಮ್ಮ ಹಕ್ಕಿಗಾಗಿ ನಾವೇ ಹೋರಾಡಬೇಕು ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ನಾವೇನೇ ಕೇಳಿದ್ರು ಆನ್ಸರ್ ಮಾಡೋ ಸ್ಥಿತಿಲಿ ವಿಕ್ಟಿಮ್ ಇರಲಿಲ್ಲ. ನೀವು ಕೋರ್ಟ್ಗೆ ಸುಳ್ಳು ಹೇಳ್ತಿದ್ದೀರಾ? ಯು ಹ್ಯಾವ್ ನೋ ರೈಟ್ ಟು ಸೇ ದಟ್. ರಿಪೋರ್ಟ್ ಅಲ್ಲಿ ಇರೋದನ್ನ ಕೇಳಿ ಕೇಳಿ ಕೋರ್ಟ್ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಕನ್ನಡಕ್ಕೂ ಕೇಸ್ಗೂ ಏನ್ ಸಂಬಂಧ? ಏನು ಅರ್ಥ ಆಗ್ತಾ ಇಲ್ಲ. ಕೆನಾಟ್ ಲೆಟ್ ದಿಸ್ ಹ್ಯಾಪನ್. ಸಸ್ಟೇನ್ ಅಂದ್ರೆ ನಿಮ್ಮ ಪ್ರಕಾರ ಅವ್ನು ರೇಪೇ ಮಾಡಿಲ್ಲ? ಇಲ್ಲಿ ಕೆಲವು ಅಪರಾಧಿಗಳು ಜೀವಂತವಾಗಿರುತ್ತೆ, ಯಾಕೆಂದ್ರೆ ಅವ್ರನ್ನ ಕೊಲ್ಲೋದು ಕಾನೂನಿಗೆ ವಿರುದ್ಧವಾಗಿರುತ್ತೆ. ಆದ್ರೆ ಇಂಥ ನೀಚ ಮನಸ್ಥಿತಿ ಉಳ್ಳ ಇವನನ್ನ ನೇಣಗಂಬಕ್ಕೆ ಏರಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಎಲ್ಲರ ಬಣ್ಣ ಬಯಲಾಗುತ್ತೆ. ಇನ್ನೂ ಯಾವುದು ಪ್ರೂವ್ ಆಗಿಲ್ಲ. ವರ್ಡಿಕ್ಟ್ ವಿಲ್ ಬಿ ಗಿವನ್